ಕುಮಟಾ ಹೊನ್ನಾವರ ಕ್ಷೇತ್ರದ ಜ್ವಲಂತ ಸಮಸ್ಯೆಗಳನ್ನು ಸರ್ಕಾರದ ಗಮನ ಸೆಳೆಯಲು ಸೂರಜ್ ನಾಯಕ್ ನೇತೃತ್ವದ ಜನಪರ ಯಾತ್ರೆ ರವಿವಾರ ಬೆಳಿಗ್ಗೆ ಹೊನ್ನಾವರದ ಶರಾವತಿ ಸರ್ಕಲ್ನಲ್ಲಿ ವಿದ್ಯುಕ್ತವಾಗಿ ಚಾಲನೆ ನೀಡಲಾಯಿತು. ಈ ಸಂದರ್ಭದಲ್ಲಿ ಪ್ರಾಸ್ತಾವಿಕವಾಗಿ ಮಾತನಾಡಿದ ಸೂರಜ್ ನಾಯ್ಕ ಸೋನಿ, ಕುಮಟಾ ಹೊನ್ನಾವರ ಕ್ಷೇತ್ರದಲ್ಲಿ ಹೊಸ ಕಲ್ಪನೆ ಹೊಸ ಚಿಂತನೆಯೊಂದಿಗೆ ಸಂಪತ್ತು ಭರಿತವಾದ ನಾಡಿನಲ್ಲಿ ಕುಮಟಾ ಕ್ಷೇತ್ರ ಆಳುವವರಿಗೆ ಅರಿವು ಮೂಡಿಸಲು ಈ ಯಾತ್ರೆ ಹಮ್ಮಿಕೊಂಡಿದ್ದೇವೆ. ದಾರಿ ಉದ್ದಗಲಕ್ಕೂ ಸಮಸ್ಯೆಗಳ ಮನವಿ ಸ್ವೀಕಾರ ಮಾಡಿ ಮುಂದೆ ಆ ಸಮಸ್ಯೆ ನಿವಾರಣೆಗೆ ಹೋರಾಟ ಮಾಡಲಾಗುವುದು ಎಂದರು. ಇತ್ತೀಚೆಗೆ ಆಂಬ್ಯುಲೆನ್ಸ್ ಅಪಘಾತದ ನಂತರ ಜಿಲ್ಲೆಯ ಸಮಸ್ಯೆಯ ಬಗ್ಗೆ ಗಟ್ಟಿ ಧ್ವನಿಯಾಗಬೇಕೆನ್ನುವ ಸಂಕಲ್ಪ ಮಾಡಿ ಜಿಲ್ಲೆಯ ಸಮಸ್ಯೆಯ ನಿವಾರಣೆಗೆ ಸರ್ಕಾರದ ಗಮನ ಸೆಳೆಯಲು ಈ ಯಾತ್ರೆ ಹಮ್ಮಿಕೊಂಡಿದ್ದೇವೆ. ಜಿಲ್ಲೆಯ ಮಧ್ಯವರ್ತಿ ಸ್ಥಳವಾದ ಕುಮಟಾದಲ್ಲಿ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಶೀಘ್ರ ಅನುಷ್ಠಾನಗೊಳಿಸಬೇಕು. ತಕ್ಷಣ ಅಡಿಗಲ್ಲು ಹಾಕಿ ಕೆಲಸ ಪ್ರಾರಂಭಿಸಿ ಅಲ್ಲಿಯ ತನಕ ಕಾರವಾರ ಮೆಡಿಕಲ್ ಕಾಲೇಜ್ ಮತ್ತು ಶಿರ್ಸಿಯ ಆಸ್ಪತ್ರೆಯಲ್ಲಿ ಎಲ್ಲ ವ್ಯವಸ್ಥೆಗಳಿವೆ. ಅಲ್ಲಿ ಮಲ್ಟಿ ಸ್ಪೆಷಾಲಿಟಿ ಪ್ರಾರಂಭ ಮಾಡಿ ಹೊಸ ಆಸ್ಪತ್ರೆ ಪ್ರಾರಂಭವಾದ ಮೇಲೆ ಅಲ್ಲಿ ಸ್ಥಳಾಂತರ ಮಾಡಿ ಹಾಲಕ್ಕಿ ಒಕ್ಕಲಿಗ ಸಮಾಜ ಪರಿಶಿಷ್ಟ ಪಂಗಡಕ್ಕೆ ಸೇರಿಸಬೇಕು. ಮೀನುಗಾರರನ್ನ ಅಭಿವೃದ್ಧಿ ಹೆಸರಿನಲ್ಲಿ ಒಕ್ಕಲೆಬ್ಬಿಸಬಾರದು. ಮೀನುಗಾರರ ಅನುಕೂಲಕ್ಕಾಗಿ ಕುಮಟಾ ಹೊನ್ನಾವರದಲ್ಲಿ ಮಿನಿ ಕೋಲ್ಡ್ ಸ್ಟೋರೇಜ್ ಒದಗಿಸಬೇಕು. ಅಘನಾಶಿನಿ ಅಳ್ವೆಕೋಡಿಯಲ್ಲಿ ಬ್ರೇಕ್ ವಾಟರ್ ನಿರ್ಮಾಣ ಮಾಡಿ ಮೀನುಗಾರರಿಗೆ ಅನುಕೂಲ ಮಾಡಿಕೊಡಬೇಕೆಂದು ಸರ್ಕಾರಕ್ಕೆ ಮನವಿ ಮಾಡಿಕೊಂಡರು. ಹೊನ್ನಾವರದ ಪರೇಶ್ ಮೇಸ್ತ ಸಾವಿನ ಪ್ರಕರಣದಲ್ಲಿ ತಪ್ಪು ಮಾಹಿತಿ ನೀಡಿ ನಮ್ಮಂತಹ ಯುವಕರನ್ನ ಬಳಸಿಕೊಂಡು ಜೈಲಿಗೆ ಹೋಗುವಂತೆ ಮಾಡಿದ್ದರು. ತನಿಖೆ ಮಾಡುತ್ತೇವೆಂದು ಹೇಳಿ 4 ವರ್ಷ ಕಳೆದು ಈಗ ಆಕಸ್ಮಿಕ ಸಾವು ಎಂದು ಹೇಳಿದ್ದಾರೆ. ಇದಷ್ಟು ಹೇಳಲು 4 ವರ್ಷ ಬೇಕಾಯಿತು. ಮತ್ತೆ 4 ವರ್ಷ ಇದೇ ವಿಷಯವನ್ನ ಬಳಸಿಕೊಂಡು ಕಳೆಯುತ್ತಾರೆ ಎಂದರು. ಯುವಕರ ಬಗ್ಗೆ ಒಂದು ಪ್ರಶ್ನೆ ಕೇಳ್ತೀನಿ. ಇಡೀ ಕುಮಟಾ ಹೊನ್ನಾವರದಲ್ಲಿ ಒಂದು ಸರ್ಕಾರಿ ಕ್ರೀಡಾಂಗಣ ಇದೆಯಾ? ಬೇಕಲ್ವಾ? ಮಾಡಬೇಕಿತ್ತಲ್ವಾ? ಅವ್ರಿಗೆ ಅರಿವು ಮೂಡಿಸಕ್ಕೆ ಈ ಒಂದು ಜನಪರ ಯಾತ್ರೆ. ಈ ಜನಪರ ಯಾತ್ರೆ ಯಾರ ವಿರುದ್ಧನೂ ಅಲ್ಲ. ಈ ಜನಪರ ಯಾತ್ರೆ ಕುಮಟಾ ಹೊನ್ನಾವರಕ್ಕೆ ಏನ್ ಬೇಕು ಅಂತ ಜನಪ್ರತಿನಿಧಿಗಳು ತೋರಿಸ್ಕೊಡ್ಬೇಕು, ಸರ್ಕಾರಕ್ಕೆ ತೋರಿಸ್ಕೊಡ್ಬೇಕು ಅಂತ. ಆ ಮೂಲಕ ಚುನಾವಣೆ ಬಂದ ಕೂಡ ಇವರೆಲ್ಲ ಏನ್ ತಿಳ್ಕೊಂಡ್ಬಿಟ್ಟಿದ್ದಾರೆ, ಜನರಿಗೆ 500,000 ಕೊಟ್ಟರು ಚುನಾವಣೆ ಮಾಡಿಬಿಡ್ತೀವಿ, ಪಾರ್ಟಿ ಹೆಸರಲ್ಲಿ ಮಾಡಿಬಿಡ್ತೀವಿ ಅಂತ. ಆದ್ರೆ ಬಿಡಿ, ಅದು ಬೇರೆ ವಿಚಾರ. ಭ್ರಷ್ಟಾಚಾರ ಅದೊಂದು ವಿಚಾರ. ಭ್ರಷ್ಟಾಚಾರ ಅಂತೂ ಕುಮಟಾ ಹೊನ್ನಾವರ ರಸ್ತೆ ನೋಡಿದ್ರೆ ಗೊತ್ತಾಗ್ತದೆ, ಹದಗೆಟ್ಟು ಹೋಗಿದೆ. ಇಡೀ ರಾಜ್ಯದಲ್ಲಿ ಮಾತಾಡ್ತಾ ಇದಾರೆ 40% ಅಂತ, ಮತ್ತೆ 8% ಆಗಿದೆ ಗೊತ್ತಿಲ್ಲ. ಇನ್ನು ಕೆಲವೊಂದು ಜನಪ್ರತಿನಿಧಿಗಳು ಮಾತಾಡ್ಕೊಂತಾರೆ 75% ಈಗ ಮಾಡ್ತೆ, 25% ಇಲೆಕ್ಷನ್ ಟೈಮಲ್ಲಿ ಮಾಡ್ತೆ ಅಂತ. ಅದಕ್ಕಾಗ ಬಗ್ರಿಬೆಲ್ಲು ಗಂಗಾವಳಿ ಐಗಲ್ಪುರ ರಸ್ತೆ ಇನ್ನೂ ಹಾಗೆ ನಿಂತೋಗಿದೆ ಬ್ರಿಡ್ಜು. ನಾನು ತಮ್ಗೆ ಕೇಳೋದು ಇಷ್ಟೇ, ನಾವು ಹೇಳೋದಿಷ್ಟೇ, ಜನರ ಪರವಾಗಿ ಜನ ಬರುವ ನೀವೆಲ್ಲ ಬಂದವರು, ಮುಂದಿನ ದಿನದಲ್ಲಿ ಜನರಿಗೆ ಮನವರಿಕೆ ಮಾಡಿಕೊಡ್ಬೇಕು. ಮುಂದಿನ ದಿನದಲ್ಲಿ ಮತ್ತೂ ನಾನು ಹೋರಾಟನ ತೀವ್ರಗೊಳಿಸ್ತೀನಿ. ನಾನು ಹೇಳೋದಿಷ್ಟೇ, ಈ ಜನಪರ ಯಾತ್ರೆಯಲ್ಲಿ ಏನ್ ವಿಷಯಗಳು ಬಂದಿದೆ ತಾವುಗಳು ಮಾತಾಡಿ. ನಾಳೆ ಚುನಾವಣೆ ಸಂದರ್ಭದಲ್ಲಿ ಇವ್ರು ಬರೀ 500,000 ಕೊಟ್ಟರು ಚುನಾವಣೆ ಮಾಡಿಬಿಡ್ತೀವಿ ಅಂತಾರೆ, ಅದನ್ನ ಮಾಡೋಣ ಬಿಡಿ, ಅದೇನೇನಾಗ್ತದೆ ಅದು ಮಾಡ್ಲಿ. ಆದ್ರೆ ಈ ಜನ ಅಲ್ಲಿ ಹೋದಾಗ, ಇವ್ರ ಹತ್ರ ಹೋದಾಗ ಆ ವಿಷಯ ಚರ್ಚೆ ಆಗ್ಬೇಕು. ಆ ವಿಷಯದ ಬಗ್ಗೆ ಜನ ಕೇಳಬೇಕು. ನೀವು ನಾಳೆ ಬಂದ್ರೆ ಇವೆಲ್ಲ ಕ್ರೀಡಾಂಗಣ ಮಾಡ್ತಿರೋ, ಆಸ್ಪತ್ರೆ ಮಾಡ್ತಿರೋ, ಎಸ್ಟಿ ಕೊಡ್ತಿರೋ, ರೈತರಿಗೆ ಏನ್ ಮಾಡ್ಕೊಡ್ತೀರಿ, ಮೀನುಗಾರರಿಗೆ ಏನ್ ಮಾಡ್ಕೊಡ್ತೀರಿ, ಮಹಿಳೆಯರಿಗೆ ಏನ್ ಮಾಡ್ಕೊಡ್ತೀರಿ, ಯುವಕರಿಗೆ ಏನ್ ಮಾಡ್ಕೊಡ್ತೀರಿ, ಕ್ರೀಡಾಂಗಣ ಮಾಡ್ಕೊಡ್ತಿರೋ, ಇದನ್ನ ಜನ ಕೇಳಬೇಕು. ಮತ್ತೆ ಈ ಜನಪರ ಯಾತ್ರೆಯಲ್ಲಿ ಇವತ್ತೇನ್ ನೀವೆಲ್ಲರೂ ಬಂದಿದ್ರಿ, ನಾವೆಲ್ಲರೂ ಸೇರಿ ಯಾತ್ರೆ ಮಾಡಿ. ಪಾದಯಾತ್ರೆಗೆ ದೀಪ ಬೆಳಗಿಸುವ ಮೂಲಕ ಚಾಲನೆ ನೀಡಿದ ಜಾನಪದ ವಿದ್ವಾಂಸ ಹಿರಿಯ ಸಾಹಿತಿ ಎನ್ಆರ್ ನಾಯಕ್ ಮಾತನಾಡಿ, ಯಾತ್ರೆ ಎಲ್ಲರ ಸಹಕಾರದಿಂದ ಯಶಸ್ವಿಗೊಳ್ಳಲಿ ಎಂದು ಶುಭ ಹಾರೈಸಿದರು. ಅತಿಕ್ರಮಣ ಹೋರಾಟ ಸಮಿತಿ ಜಿಲ್ಲಾಧ್ಯಕ್ಷ ರವೀಂದ್ರ ನಾಯ್ಕ ಮಾತನಾಡಿ, ನಮ್ಮ ಜಿಲ್ಲೆಯ ಉತ್ಪನ್ನಗಳಿಂದ ಸರ್ಕಾರಕ್ಕೆ ವರ್ಷ 5,000 ಕೋಟಿ ಹೋಗ್ತಿದೆ, ಆದರೆ 350 ಕೋಟಿಯ ಆಸ್ಪತ್ರೆ ನಿರ್ಮಿಸಲು ಇವರಿಂದ ಆಗುತ್ತಿಲ್ಲ ಎಂದರು. ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದ ಜೆಡಿಎಸ್ ಜಿಲ್ಲಾಧ್ಯಕ್ಷ ಗಣಪಯ್ಯಗೌಡ, ಸಾಹಿತಿ ಸುಮುಖಾನಂದ ಜಳವಳ್ಳಿ, ಭಾಸ್ಕರ್ ಪಟಗಾರ್, ಪಿಟಿ ಹೆಗಡೆ ಮೂರೂರ್ ಮಾತನಾಡಿ ಪಾದಯಾತ್ರೆಗೆ ಶುಭ ಹಾರೈಸಿದರು. ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಮುಖಂಡ ರವಿಶೆಟ್ಟಿ ಕವಲಕ್ಕಿ ಹೂವಿನ ಹಾರ ಹಾಕಿ ಶುಭ ಹಾರೈಸಿದರು. ವಿವಿಧ ಪಕ್ಷದ ಮುಖಂಡರು ಸೂರಜ್ ನಾಯ್ಕ ಸೋನಿಗೆ ಅಭಿನಂದನೆ ಸಲ್ಲಿಸಿದರು. ವೇದಿಕೆಯಲ್ಲಿ ಕನ್ನಡಪರ ಸಂಘಟನೆಯ ಮಂಜುನಾಥ್ ಗೌಡ, ರಾಜು ಮಾಸ್ತಿಹಳ್ಳ, ಚಿಕ್ಕನಕೋಡ್ ಗ್ರಾಮ ಪಂಚಾಯತ್ ಅಧ್ಯಕ್ಷ ವಿಘ್ನೇಶ್ ಹೆಗಡೆ, ತಾಲೂಕ್ ಪಂಚಾಯತ್ ಮಾಜಿ ಸದಸ್ಯ ತುಕಾರಾಮ್ ನಾಯ್ಕ ಕರ್ಕಿ, ಪೀಟರ್ ಮೆಂಡಿಸ್,
ವಿವಿಧ ಪಕ್ಷದ ಸಂಘಟನೆಯ ಪ್ರಮುಖರು ಇದ್ದರು. ಹೊನ್ನಾವರ ಶರಾವತಿ ಸರ್ಕಲ್ನಿಂದ ಪಾದಯಾತ್ರೆ ಬಸ್ ನಿಲ್ದಾಣ, ದುರ್ಗಾಕೇರಿ ಮೂಲಕ ಹವ್ಯಕ ಕಲ್ಯಾಣ ಮಂಟಪ ಹತ್ತಿರ, ರಾಷ್ಟೀಯ ಹೆದ್ದಾರಿ ಮೂಲಕ ಪಾದಯಾತ್ರೆ ಸಾಗಿತು. ಕರ್ಕಿ, ಹಳದಿಪುರ ಹೀಗೆ ಅಲ್ಲಲ್ಲಿ ಸಾರ್ವಜನಿಕರು ತಮ್ಮ ಬೇಡಿಕೆಯ ಮನವಿಯನ್ನ ನೀಡಿದ್ರು. ಯಾತ್ರೆಯ ಉದ್ದಕ್ಕೂ ಪ್ರಮುಖರು ಯಾತ್ರೆಯ ಉದ್ದೇಶದ ಬಗ್ಗೆ ಮಾತನಾಡಿದ್ರು. ಪಕ್ಷಾತೀತವಾಗಿ ಸಾವಿರಾರು ಜನರು ಪಾದಯಾತ್ರೆಯಲ್ಲಿ ಪಾಲ್ಗೊಂಡಿದ್ದರು. ಗೊತ್ತಿರ್ಲಿ, ಆನಂದಿ ನಾಟಕ ಮಾಡಬಹುದು ಅಂದ್ರೆ ಈ ಗಡಿಗಲ್ಲಿ ಹಾಕಂಗ್ ಮಾಡಿ ಪರೇಶ್ ಮೇಸ್ತನ್ ಕೇಸ್ ನಲ್ಲಿ ಮಾಡ್ದಂಗ್ ಮತ್ ನಾಲ್ಕು ವರ್ಷ ಮುಂದಾಕ್ಬಹುದು ಅಂತ ನನ್ನ ಹೆದರಿಕೆ. ಪರೇಶ್ ಮೇಸ್ತನ್ ಕೇಸ್ ಅಲ್ಲಿ ನಾವೆಲ್ಲ ಬಲಿಪಶು ಆದವ್, ಇವ್ರ ಮಾತ್ ನಂಬಿ. ಇವ್ರ ಏನ್ ಹೇಳಿದ್ರು ಅಂದ್ರೆ ಅದು ಕೈಕಾಲ್ ಕಡ್ದಿದ್ದಾರೆ, ಎಣ್ಣೆ ಬಂಡಿಯಲ್ಲಿ ಸುಟ್ಟಿದ್ದಾರೆ, ಇದೆಲ್ಲ ಹೇಳಿ ನಮ್ಮಂತ ಯುವಕರಿಗೆ ದಿಕ್ ತಪ್ಪಿಸಿ ನಾವೆಲ್ಲ ಬಲಿಪಶು ಆದ್ರು. ಆ ಸಂಬಂಧ ನಾ ಜೈಲು ಸುದ ಹೋಗಿ ಬರ್ಬೇಕಾಯ್ತು, ಹೋರಾಟಕ್ಕಾಗಿ ಹೋಗಿ ಬರ್ಬೇಕಾಯ್ತು. ನಾನು ಈಗ ಕೇಳೋದು ಒಂದೇ ಪ್ರಶ್ನೆ, ನಿಮ್ಗೆ ಅಷ್ಟೊಂದು ಇತ್ತಲ್ಲ ಇದು ಹಿಂಗೆ ಆಗ್ತದೆ ಅಂತ, ಯಾಕೆ ನಾಲ್ಕು ವರ್ಷ ಬೇಕಾಯ್ತು? ಯಾಕೆ ನಾಲ್ಕು ವರ್ಷ ಬೇಕಾಯ್ತು? ಅದು ಏನು ಇಲ್ಲ ಅನ್ನೋದಕ್ಕೆ, ಆಕಸ್ಮಿಕ ಅನ್ನೋದಕ್ಕೆ ಯಾಕೆ ನಾಲ್ಕು ವರ್ಷ ಬೇಕಾಯ್ತು? ಯಾಕೆ ನಾಲ್ಕು ವರ್ಷ ಬೇಕಾಯ್ತು ಅಂದ್ರೆ ಈಗ ಮತ್ತು ಇಲೆಕ್ಷನ್ ಬಂದದೆ ಮರುತನಿಕೆ ಹಾಕೊಂಡು ಮತ್ತೊಂದು ನಾಲ್ಕು ವರ್ಷ ದೂಡೋದಕ್ಕೆ ಬಿಟ್ರೆ ಮತ್ ಎಂತದೂ ಇಲ್ಲ. ಇದರಲ್ಲಿ ನನಗೇನೋ ಅನುಮಾನ ಬರ್ತಾ ಇದೆ. ಈ ಷಡ್ಯಂತ್ರ ಏನು ಅಂದ್ರೆ ಯಾರು ಇದನ್ನು ಈ ಸಾವಿನ ಪ್ರಕರಣ ಉಪಯೋಗಿಸ್ಕೊಂಡವ್ರು ಯಾರು ಅಂತ ನಿಮ್ಗೆಲ್ಲರಿಗೂ ಗೊತ್ತಿದೆ. ನಾನು ಯಾವುದೇ ಪಕ್ಷದ ಹೆಸರು ತಕೊಂಡು ಮಾತಾಡಬಾರ್ದು ಅಂತಿದ್ದೀನಿ. ಅವ್ರು ಯಾಕೆ ಉದ್ದೇಶ ಅಂದ್ರೆ ನನಗೆಲ್ಲೋ ಡೌಟ್. ಇವತ್ತು ಡಾಕ್ಟರ್ ಚಿತ್ರಂಜನ್ ಅವ್ರ ಕೊಲೆ ಇವತ್ತವರೆಗೂ ಹೊರಗೆ ಬೀಳಲಿಲ್ಲ ಸತ್ಯ. ತಿಮ್ಮಪ್ಪ ನಾಯ್ಕರ ಕೊಲೆ ಇವತ್ತವರೆಗೂ ಸತ್ಯ ಹೊರಗೆ ಬೀಳಲಿಲ್ಲ. ಇದು ಇವತ್ತವರೆಗೂ ಸರಿಯಾದ ಎಷ್ಟೋ ಜನರಿಗೆ ಇನ್ನೂ ನಂಬಿಕೆ ಇದೆ ಅದು ಕೊಲೆನೇ ಅಂತ. ಹಂಗಾರೆ ಮಾಡಿದವ್ರು ಯಾರು? ಇದ್ರ ಹಿಂದಿನ ಷಡ್ಯಂತ್ರ ಯಾರು? ನಮ್ಗೆಲ್ಲೋ ಜನರ ಅಭಿಪ್ರಾಯ ಏನಿದೆ ಅಂದ್ರೆ ಯಾರು ಇಲೆಕ್ಷನ್ ನಲ್ಲಿ ಇದ್ರ ಲಾಭ ತಗೊಂಡಿದ್ದಾರೆ ಅವರೇ ಯಾಕೆ ಮಾಡಿರಬಾರ್ದು ಅನ್ನೋ ಒಂದು ಚಿಂತನೆ ಬರ್ತಾ ಇದೆ, ಯೋಚನೆ ಬರ್ತಾ ಇದೆ. ಈ ರಾಜಕೀಯ ಷಡ್ಯಂತ್ರದ ವಿರೋಧ ಹೋರಾಟ ಮಾಡಬೇಕು ಮತ್ತು ನನ್ನ ಪರೇಶ್ ಮೇಸ್ತನ ಕುಟುಂಬಕ್ಕೆ ನ್ಯಾಯ ಕೊಡಬೇಕು ಅನ್ನೋದೇ ನನ್ನ ಉದ್ದೇಶ. ಕರ್ನಾಟಕ ರಾಜ್ಯೋತ್ಸವ ಅಂಗವಾಗಿ 30 ದಿನಗಳ ಕಾಲ ವಿಶೇಷವಾಗಿ ಜಿಲ್ಲೆ ಮತ್ತು ಯಲ್ಲಾಪುರ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಪಕ್ಷದ ವಿಚಾರ ಮಂಡನೆ ಮಾಡುತ್ತೇವೆ. ನವೆಂಬರ್ 1 ಬನವಾಸಿಯಲ್ಲಿ ಬೃಹತ್ ಬೈಕ್ ಮೆರವಣಿಗೆ ಮಾಡಿ ಮನೆ ಮನೆಗೆ ಕನ್ನಡ ಧ್ವಜ ನೀಡುವ ನಿರ್ಧಾರವನ್ನು ಮಾಡಿದ್ದೇವೆ ಎಂದು ಜೆಡಿಎಸ್ ರಾಜ್ಯ ಪ್ರಧಾನ ಕಾರ್ಯದರ್ಶಿ ನಾಗೇಶ್ ನಾಯ್ಕ ಕಾಗಲ್ ಹೇಳಿದರು. ಭಾನುವಾರ ಮುಂಡಗೋಡ್ ಪ್ರವಾಸಿ ಮಂದಿರದಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡುತ್ತಿದ್ದ ಅವರು, 5,000 ಕನ್ನಡದ ಧ್ವಜ ಮನೆ ಮನೆಗೆ ಹಂಚುವ ಜೊತೆಗೆ ಮನೆ ಮನೆಗೆ ಭೇಟಿ ನೀಡುವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗುವುದು. ಕುಮಾರಸ್ವಾಮಿ 2 ಬಾರಿ ಅಲ್ಪ ಅಧಿಕಾರದ ಅವಧಿಯಲ್ಲಿ ಗ್ರಾಮ ವಾಸ್ತವ್ಯ, ರೈತರ ಸಾಲ ಮನ್ನಾ, ಹೀಗೆ ಹಲವಾರು ಸಾಧನೆಯನ್ನ ಹೇಳಿ ಮುಂದಿನ ಬಾರಿ ಜನರ ಪರ ಕಾರ್ಯಕ್ರಮ ಮಾಡಲು ಸ್ವತಂತ್ರವಾಗಿ 5 ಕಾಲ ಆಡಳಿತ ಅವಕಾಶ ನೀಡಿ ಈ ಬಾರಿ ಪ್ರಾದೇಶಿಕ ಪಕ್ಷ ಅಧಿಕಾರಕ್ಕೆ ಬರಲು ಜನರೇ ಪ್ರೋತ್ಸಾಹ ತೋರುತ್ತಿದ್ದಾರೆ. ಕರ್ನಾಟಕದಲ್ಲಿಯೂ ಈ ಬಾರಿ ಪೂರ್ಣಾವಧಿ ಅಧಿಕಾರಕ್ಕೆ ಅವಕಾಶ ನೀಡುತ್ತಾರೆ ಎಂದರು. ಮುಂದಿನ ಕಾರ್ಯಯೋಜನೆ ನಾವು ಪ್ರಾದೇಶಿಕ ಪಕ್ಷದ ಒತ್ತು ಹೆಚ್ಚಿಗೆ ಕೊಟ್ಟುಕೊಂಡು ಪ್ರಾದೇಶಿಕ ವಿಚಾರಕ್ಕೆ ಹೆಚ್ಚಿಗೆ ಮಾನ್ಯತೆ ಕೊಡಬೇಕಂತದ್ದು ಇದೆ ಇಲ್ಲಿ ಹಾಕಿದೆ ನಮ್ಮ ಮುಂದಿನ ಕಾರ್ಯಯೋಜನೆ. ಅದರಲ್ಲಿ ಪ್ರಾದೇಶಿಕ ಪಕ್ಷದೊಳಗೆ ಪ್ರಮುಖವಾಗಿ ನಾಳೆ ನಮ್ಮದು ಕನ್ನಡ ರಾಜ್ಯೋತ್ಸವ ಪ್ರಾರಂಭ ಆಗ್ತದೆ. ನವೆಂಬರ್ ತಿಂಗಳೊಳಗೆ 30 ದಿವಸಗಳೊಳಗೆ ನಾವು ಕನ್ನಡ ರಾಜ್ಯೋತ್ಸವನ ವಿಶೇಷವಾಗಿ ಪರ್ಟಿಕ್ಯುಲರ್ಲಿ ನಮ್ಮ ಈ ಯಲ್ಲಾಪುರ ವಿಧಾನಸಭಾ ಕ್ಷೇತ್ರ ಮತ್ತು ನಮ್ಮ ಜಿಲ್ಲೆಯೊಳಗೆ ಬೇರೆ ಬೇರೆ ಕಡೆ ನಮ್ಮದೇ ಆದಂತ ಒಂದು ಪಕ್ಷದ ವಿಚಾರನ ಮಂಡನೆ ಮಾಡುವ ರೀತಿಯೊಳಗೆ, ನಮಗೆ ಪೂರಕ ಹೋಗೋ ರೀತಿಯೊಳಗೆ ಮತ್ತು ಜನತೆಗೆ ಪೂರಕ ಹೋಗೋ ರೀತಿಯೊಳಗೆ ಅದನ್ನು ಆಚರಣೆ ಮಾಡ್ತೇವೆ. ಪ್ರಮುಖವಾಗಿ ನಾವು ಬನವಾಸಿಯೊಳಗೆ ನಮ್ಮ ಪ್ರಥಮ ಕನ್ನಡದ ರಾಜಧಾನಿ ಬನವಾಸಿಯೊಳಗೆ ನಾಳೆ ದಿವಸ 1 ಒಂದು ಇದನ್ನು ಮಾಡ್ತೇವೆ, ಬೈಕ್ ರ್ಯಾಲಿ ಮತ್ತು ಮೆರವಣಿಗೆಯನ್ನು ಮಾಡ್ತೇವೆ, ಮಾಡಿ ಅದನ್ನು ಸಮಾರೋಪ ಮಾಡ್ತೇವೆ. ಆ ನಂತರ ಮನೆ ಮನೆಗೆ ಕನ್ನಡದ ಧ್ವಜ ಹಾಸಬೇಕು ಅನ್ನೋಂಥದ್ದನ್ನು ನಾವು ಒಂದು ತೀರ್ಮಾನ ಮಾಡಿ ನಮ್ದು ಹೆಚ್ಚಿನ ಸಂಖ್ಯೆಯಲ್ಲಿ 1,000 ಮೇಲ್ಪಟ್ಟು ಎಷ್ಟು ಆಗ್ತದೆ ನೋಡ್ತೇವೆ. ನಾವು 30 ದಿವಸದವರೆಗೆ ಒಂದು 5,000 ಧ್ವಜನ ಕನಿಷ್ಠ ಪಕ್ಷ ಯಲ್ಲಾಪುರ ವಿಧಾನಸಭಾ ಕ್ಷೇತ್ರ ಮತ್ತು ಬೇರೆ ಕಡೆನೂ ಹೆಚ್ಚಿಗೆ ಮಾಡಬೇಕು ಅಂತೇಳಿದೆ ಮನೆ ಮನೆಗೆ. ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಮುನಾಫ್ ಮಿರ್ಜಾನ್ಕರ್, ಕ್ಷೇತ್ರದ ಉಸ್ತುವಾರಿ ಮುತ್ತುರಾಜ್ ಸಂಗುರಮಠ, ಮುಖಂಡರಾದ ಬಿನತ್ ಸಿದ್ದಿ, ಸೋಮೇಶ್ವರಗೌಡ, ಮಾದೇವ್ ಇಳಗೇರ್ ಉಪಸ್ಥಿತರಿದ್ದರು. ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಸಂಸ್ಥೆಯು ದೇಶಕ್ಕೆ ಮಾದರಿ ಸಂಸ್ಥೆಯಾಗಿ ಹೊರಹೊಮ್ಮುತ್ತಿದೆ ಎಂದು ವಿಧಾನಸಭಾಧ್ಯಕ್ಷ ವಿಶ್ವೇಶ್ವರ ಹೆಗಡೆ ಕಾಗೇರಿ ಹೇಳಿದರು. ಶಿರಸಿ ನಗರದ ರಾಘವೇಂದ್ರ ಕಲ್ಯಾಣ ಮಂಟಪದಲ್ಲಿ ರವಿವಾರ ನಡೆದ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ, ಬಿಸಿ ಟ್ರಸ್ಟ್ ಶಿರಸಿ, ಪ್ರಗತಿ ಬಂಧು ಸ್ವಸಹಾಯ ಸಂಘಗಳ ಒಕ್ಕೂಟಗಳು ಮತ್ತು ಸಾಮೂಹಿಕ ಸತ್ಯನಾರಾಯಣ ಪೂಜೆ ಸಮಿತಿ ಶಿರಸಿ ಏವಲಯ್ಯ ಅವರ ವತಿಯಿಂದ ನಡೆದ ಸಾಮೂಹಿಕ ಸತ್ಯನಾರಾಯಣ ಪೂಜೆ ಮತ್ತು ಧಾರ್ಮಿಕ ಜಾಗೃತಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿದರು. ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ದೇಶದಾದ್ಯಂತ ಬಹಳ ಸುಂದರವಾಗಿ ಪ್ರಭಾವಿಯಾಗಿ ಕಾರ್ಯನಿರ್ವಹಿಸುತ್ತಿದೆ. ಇವರ ಕೆಲಸ ಇಡೀ
ದೇಶಕ್ಕೆ ಮಾದರಿಯಾಗಿದೆ. ಧರ್ಮಸ್ಥಳ ಕ್ಷೇತ್ರದಿಂದ ದೇಶಕ್ಕೆ ಮಾದರಿಯಾಗುವಂತಹ ಕೆಲಸಗಳು ಆಗ್ತಿವೆ. ಪ್ರತಿ ಕ್ಷೇತ್ರದಲ್ಲೂ ಧರ್ಮಸ್ಥಳ ಕ್ಷೇತ್ರ ತನ್ನದೇ ಆದ ವಿಶೇಷ ಛಾಪನ್ನ ಮೂಡಿಸಿದೆ. ಸಮಾಜದಲ್ಲಿ ವಿಶ್ವಾಸ ಹಾಗೂ ಬದಲಾವಣೆಯ ಗಾಳಿಯನ್ನ ತರುವಲ್ಲಿ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಯಶಸ್ವಿಯಾಗಿದೆ ಎಂದರು. ಅದು ಕೇವಲ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಶಿರಸಿಯಲ್ಲಿ ಮಾತ್ರ ಚೆನ್ನಾಗಿದೆ ಅಂತ ಅಲ್ಲ, ಇಡೀ ರಾಜ್ಯದಲ್ಲಷ್ಟೇ ಅಲ್ಲ, ಇಡೀ ದೇಶದಲ್ಲಿಯೂ ಸಹ ಪೂಜ್ಯ ವೀರೇಂದ್ರ ಹೆಗ್ಗಡೆ ಅವರು ಮಾಡ್ತಾ ಇರುವಂತಹ ಗ್ರಾಮಾಭಿವೃದ್ಧಿ ಯೋಜನೆಗಳನ್ನ ಎಲ್ಲರೂ ಕಣ್ಣು ತೆರೆದು ನೋಡ್ತಾ ಇದ್ದಾರೆ. ಅಷ್ಟೇ ಅಲ್ಲ, ನಾವು ಅದನ್ನು ಜಾರಿಗೆ ತರಬೇಕು ಅನ್ನುವಂಥ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ನಮ್ಮ ಈ ಶಿರಸಿಯ 9 ಒಕ್ಕೂಟಗಳ ಪರವಾಗಿ ನಾವು ಪೂಜ್ಯ ಕಾವಂದರಿಗೆ ನಮ್ಮೆಲ್ಲ ಧನ್ಯವಾದವನ್ನ ಕೃತಜ್ಞತೆಯನ್ನ ನಾವೆಲ್ಲ ಸಲ್ಲಿಸೋಣ. ಅವರು ಮಾಡ್ತಾ ಇರುವಂತಹ ಈ ಒಂದು ಅದ್ಭುತ ಕೆಲಸ ಇವತ್ತು ಇಡೀ ದೇಶಕ್ಕೆ ಮಾದರಿಯಾದಂತದನ್ನ ನಾವು ಕಾಣ್ತಾ ಇದ್ದೇವೆ. ಇಷ್ಟು ಒಳ್ಳೆಯ ಕೆಲಸ ನಮ್ಮ ಶಿರಸಿಯಲ್ಲೂ ಸಹ ಸುಮಾರು 20 ಇಲ್ಲಿಯೂ ಸಹ ಬಹಳ ಒಳ್ಳೆಯ ರೀತಿಯಲ್ಲಿ ನಡ್ಕೊಂಡು ಬಂದಿದೆ. ನೀವೆಲ್ಲರೂ ಅದನ್ನ ಸಕ್ರಿಯವಾದ ಪಾತ್ರವನ್ನ ಜವಾಬ್ದಾರಿಗಳನ್ನ ನೀವೆಲ್ಲ ನಿರ್ವಹಿಸಿದ್ದೀರಿ ನೀವು. ಹಾಗಾಗಿ ನಿಮ್ಮೆಲ್ಲ ಒಕ್ಕೂಟಗಳ ಈ ಎಲ್ಲ ಸಂಘಗಳ ಚಟುವಟಿಕೆಗಳು ಬಹಳ ಚೆನ್ನಾಗಿ ನಡೆದು ಬಂದಿದೆ. ನಗರಸಭೆ ಅಧ್ಯಕ್ಷ ಗಣಪತಿ ನಾಯ್ಕ ಮಾತನಾಡಿ, ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯಿಂದ ಬಹಳಷ್ಟು ಮಹಿಳೆಯರು ಸ್ವಾವಲಂಬಿ ಬದುಕನ್ನ ರೂಪಿಸಿಕೊಂಡಿದ್ದಾರೆ. ಧರ್ಮಸ್ಥಳ ಸಂಘವು ದೇಶಕ್ಕೆ ಮಾದರಿಯಾಗಿದೆ ಎಂದರು. ಪ್ರಾಸ್ತಾವಿಕವಾಗಿ ಮಾತನಾಡಿದ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಯೋಜನಾಧಿಕಾರಿ ರಾಘವೇಂದ್ರ, ಶಿರಸಿಯಲ್ಲಿ ಸುಮಾರು 20 ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಕಾರ್ಯನಿರ್ವಹಿಸುತ್ತಿದೆ. ಸಿರಿಧಾನ್ಯಗಳ ಖರೀದಿ ಮಳಿಗೆಯನ್ನ ನಾವು ಪ್ರಾರಂಭ ಮಾಡುತ್ತಿದ್ದೇವೆ. ಆರೋಗ್ಯ ಹಾಗೂ ರೈತರ ಹಿತದೃಷ್ಟಿಯಿಂದ ಈ ಮಳಿಗೆಯನ್ನ ಪ್ರಾರಂಭ ಮಾಡಲಾಗ್ತಿದೆ ಎಂದರು. ಬ್ರಹ್ಮಕುಮಾರಿ ಬಿಕೆ ಲೀಲಾ ಧಾರ್ಮಿಕ ಉಪನ್ಯಾಸ ನೀಡಿದ್ರು. ನಂತರ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆದವು. ಈ ಸಂದರ್ಭದಲ್ಲಿ ಶಿರಸಿ ಜಿಲ್ಲಾ ಹೋರಾಟ ಸಮಿತಿಯ ಅಧ್ಯಕ್ಷ ಉಪೇಂದ್ರ ಪೈ, ರಾಘವೇಂದ್ರ ಸ್ವಾಮಿ ಮಠದ ಕಾರ್ಯದರ್ಶಿ ಕೆವಿ ಭಟ್ ಸೇರಿ ಹಲವರು ಉಪಸ್ಥಿತರಿದ್ದರು. ಗೋಕರ್ಣ ಗಂಜಿಗದ್ದೆ ಬಳಿ ಕಾರು ಬೇಕರಿಗೆ ನುಗ್ಗಿ ಅಂಗಡಿಯ ಶಟರ್ ಮತ್ತು ಗೋಡೆಗೆ ಹಾನಿಯಾದ ಘಟನೆ ರವಿವಾರ ಬೆಳಗಿನ ಜಾವದಲ್ಲಿ ನಡೆದಿದೆ. ಮಹಾರಾಷ್ಟ್ರ ನೋಂದಣಿಯ ಕಾರು ಇದಾಗಿದ್ದು, ಎದುರಿನಿಂದ ಬಂದ ವಾಹನವನ್ನ ತಪ್ಪಿಸಲು ಹೋಗಿ ಈ ಅವಘಡ ನಡೆದಿದೆ ಎನ್ನಲಾಗಿದೆ. ಕಾರು ಅತಿ ವೇಗದಲ್ಲಿತ್ತು ಎನ್ನಲಾಗಿದ್ದು, ಡಿಕ್ಕಿಯ ರಭಸಕ್ಕೆ ಟೈಗರ್ ಬ್ಲಾಸ್ಟ್ ಆಗಿದೆ. ಈ ಪ್ರದೇಶದಲ್ಲಿ ಮುಂಜಾನೆಯಿಂದ ಸಂಜೆಯವರೆಗೂ ಈ ಅಂಗಡಿ ಮುಂಗಟ್ಟಿನ ಎದುರು ಹಾಲಕ್ಕಿ ಮಹಿಳೆಯರು ತರಕಾರಿ ಮಾರಾಟಕ್ಕೆ ಕುಳಿತುಕೊಳ್ತಾರೆ. ಅಲ್ಲದೆ ಜನನಿಬಿಡ ಪ್ರದೇಶವಾಗಿದ್ದು, ಈ ವೇಳೆಯಲ್ಲಿ ಈ ಅವಘಡ ಸಂಭವಿಸಿದ್ರೆ ಭಾರಿ ಅನಾಹುತವೇ ನಡೆಯುತ್ತಿತ್ತು. ಆದರೆ ರಾತ್ರಿ ಸಮಯದಲ್ಲಿ ಆದ ಕಾರಣ ಭಾರಿ ಅನಾಹುತ ತಪ್ಪಿದೆ. ರೈತ ಬೀದಿಯಲ್ಲಿ ಪ್ರತಿಭಟನೆ ಮಾಡುವಂತಹ ಪರಿಸ್ಥಿತಿ ತಂದಿಟ್ಟ ಕೇಂದ್ರ ಹಾಗೂ ರಾಜ್ಯ ಸರ್ಕಾರ. ಕೂಡಲೇ ಕಬ್ಬು ಬೆಳೆಗಾರರ ಬೇಡಿಕೆಗಳನ್ನು ಈಡೇರಿಸದಿದ್ದಲ್ಲಿ ರಾಜ್ಯದಾದ್ಯಂತ ಶ್ರೀರಾಮ ಸೇನೆ ಸಂಘಟನೆ ಹಾಗೂ ಇನ್ನಿತರ ಸ್ವಾಮೀಜಿಗಳ ನೇತೃತ್ವದಲ್ಲಿ ಬೃಹತ್ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗುತ್ತದೆ ಎಂದು ಶ್ರೀರಾಮ ಸೇನೆಯ ಸಂಘಟನೆಯ ರಾಷ್ಟ್ರಾಧ್ಯಕ್ಷ ಪ್ರಮೋದ್ ಮುತಾಲಿಕ್ ಹೇಳಿದರು. ಹಳಿಯಾಳ ತಾಲೂಕಿನ ಕಬ್ಬು ಬೆಳೆಗಾರರು ಕೈಗೊಂಡಿರುವ ಪ್ರತಿಭಟನೆ ಹಾಗೂ ರೈತರ ಹೋರಾಟವನ್ನು ಬೆಂಬಲಿಸಿ ಧಾರವಾಡದ ಪರಮಾತ್ಮಜಿ ಮಹಾರಾಜ ಹಮ್ಮಿಕೊಂಡಿರುವ ಉಪವಾಸ ಸತ್ಯಾಗ್ರಹದಲ್ಲಿ ಪಾಲ್ಗೊಂಡು ಮಾತನಾಡಿದ ಅವರು, ಸರ್ಕಾರ ಕೇವಲ ಅಧಿಕಾರ ಹಾಗೂ ಹಣದ ಹಿಂದೆ ಬಿದ್ದಿದೆ. ಕ್ಷೇತ್ರದ ರೈತ ಮುಖಂಡರು ಸಮಸ್ಯೆಯನ್ನ ಪರಿಹರಿಸುವಂತೆ ಸರ್ಕಾರಕ್ಕೆ ಸಾಕಷ್ಟು ಬಾರಿ ಮನವಿ ಸಲ್ಲಿಸಿದರೂ ಸಹ ಸ್ಪಂದಿಸದ ಮುಖ್ಯಮಂತ್ರಿ ಹಾಗೂ ಸಚಿವರು ನಿದ್ರಿಸುತ್ತಾರೆಯೇ ಎಂದು ಪ್ರಶ್ನಿಸಿದರು. ರೈತರ ಬೇಡಿಕೆಗಳು ವೈಜ್ಞಾನಿಕ ಹಾಗೂ ನ್ಯಾಯಯುತ ವಾಗಿದೆ. ಕೂಡಲೇ ಸರ್ಕಾರ ರೈತರಿಗೆ ನ್ಯಾಯ ಒದಗಿಸಿಕೊಡುವ ನಿಟ್ಟಿನಲ್ಲಿ ಮುಂದಾಗಿ ಸಮಸ್ಯೆಗಳನ್ನು ಪರಿಹರಿಸಬೇಕು. ಇಲ್ಲದಿದ್ರೆ 42 ಹಿಂದೂಪರ ಸಂಘಟನೆಗಳ 80 ಸ್ವಾಮೀಜಿಗಳನ್ನೊಳಗೊಂಡ ನಿಯೋಗ ರಾಜ್ಯಾದ್ಯಂತ ಪ್ರತಿಭಟನೆ ನಡೆಸಲಿದ್ದಾರೆ ಎಂದು ಸರ್ಕಾರಕ್ಕೆ ಎಚ್ಚರಿಕೆ ನೀಡಿದರು. ಪೂಜ್ಯ ಸ್ವಾಮೀಜಿ ಮಠದಲ್ಲಿ ಇಟ್ಟುಕೊಂಡು ಎಲ್ಲರ ಸುಖವನ್ನ ಬಯಸುವಂತವ್ರು, ಸರ್ವೇ ಜನ ಸುಖಿನೋ ಭವಂತು, ಎಲ್ಲರೂ ಸುಖಿಯಾಗಿರ್ಲಿ ಅಂತ ಹೇಳುವಂತ ವ್ಯಕ್ತಿ ಒಬ್ಬ ಸನ್ಯಾಸಿ ಇವತ್ತು ಈ ರೈತರ ಬೇಡಿಕೆಯ ಸಂಬಂಧಪಟ್ಟಂತಹ ಅವರ ಕಳಕಳಿಯನ್ನ, ಅವರ ಕಷ್ಟನ್ನ, ಅವರ ನೋವನ್ನ ನಿವಾರಣೆ ಮಾಡಬೇಕು ಅಂತ ಹೇಳಿ ಆಶ್ರಮ ಬಿಟ್ಟು ಇಲ್ಲಿ ಇವತ್ತು ಬೀದಿಯಲ್ಲಿ ಮಲ್ಕೊಳ್ತಾರೆ ಅಂದ್ರೆ ಈ ಸರ್ಕಾರಿ ಯಂತ್ರಗಳಿಗೆ, ತಹಸೀಲ್ದಾರ್ದಿಂದ ಹಿಡಿದು ನಾನು ಹೇಳ್ತಾ ಇದ್ದೀನಿ, ನೀವು ಮೇಲೆ ಕೂತಂತ ಮುಖ್ಯಮಂತ್ರಿವರೆಗೆ ನಾನು ಹೇಳ್ತಾ ಇದ್ದೀನಿ, ಹಾಗಾದ್ರೆ ನೀವೇನ್ ಮಾಡ್ತಾ ಇದ್ರಿ? ನೀವು ಕತ್ತೆ ಕಾಯ್ತಾ ಇದ್ದೀರಾ? ಸಗಣಿ ತಿಂತಾ ಇದ್ದೀರಾ? ಕಾಳಿ ಬ್ರಿಗೇಡ್ ಸಂಘಟನೆ ರವಿ ರೇಡ್ಕರ್, ವಕೀಲ ರಾಮಲಿಂಗ ಜಾಧವ್, ದಾಂಡೇಲಿಯ ದಿನೇಶ್ ಹಳದುಕರ್, ಫಿರೋಜ್ ಫಿರ್ಜಾದೆ
ಹಾಗೂ ಕಬ್ಬು ಬೆಳೆಗಾರರ ಸಂಘಟನೆಯ ಜಿಲ್ಲಾಧ್ಯಕ್ಷ ಕುಮಾರ್ ಬೋಬಾಟೆ ಪ್ರಾಸ್ತಾವಿಕವಾಗಿ ಮಾತನಾಡಿ ಕೂಡಲೇ ರೈತರ ಬೇಡಿಕೆಗಳನ್ನು ಈಡೇರಿಸಬೇಕೆಂದು ಸರ್ಕಾರಕ್ಕೆ ಆಗ್ರಹಿಸಿದರು. ಈ ಸಂದರ್ಭದಲ್ಲಿ ವಿಧಾನ ಪರಿಷತ್ ಮಾಜಿ ಸದಸ್ಯ ಎಸ್ಎಲ್ ಘೋಟ್ನೇಕರ್, ಹಿರಿಯ ಮುಖಂಡ ಉಡುಚಪ್ಪ ಬೊಬಾಟೆ, ಸಂಘಟನೆಯ ರಾಜ್ಯ ಉಪಾಧ್ಯಕ್ಷ ಎಂವಿ ಗಾಡಿ, ತಾಲೂಕಾ ಅಧ್ಯಕ್ಷ ಶಂಕರ್ ಕಾಜಗಾರ್, ಪ್ರಧಾನ ಕಾರ್ಯದರ್ಶಿ ಅಶೋಕ್ ಮೇಟಿ, ಪುಂಡಲಿಕ್ ಗೋಡಿಮನಿ, ರಾಮದಾಸ್ ಬೆಳಗಾವ್ಕರ್, ಸಂಜು ಬಿಷ್ಟೇಕರ್, ಬಳಿರಾಮ್ ಮೊರೆ, ಬಸವರಾಜ್ ಬೆಂಡಿಗೇರಿ ಮಠ ಹಾಗೂ ನೂರಾರು ಸಂಖ್ಯೆಯ ರೈತರು ಉಪಸ್ಥಿತರಿದ್ದರು. Diamond, Gold, Silver. Biggest Jewelry Showroom in Karwar. 1935ರಲ್ಲಿ ಪ್ರಾರಂಭವಾದ ಅತಿ ವಿಶ್ವಾಸಾರ್ಹ ಬಂಗಾರದ ಆಭರಣದ ಮಳಿಗೆ ನಿಮ್ಮ ಕಾರವಾರ್ ನಗರದಲ್ಲಿ ನಿಮಗಾಗಿ ತೆರೆದುಕೊಂಡಿದೆ. ನಮ್ಮಲ್ಲಿ ವಧುವಿನ ಎಲ್ಲಾ ತರದ ಹೊಸ ಹೊಸ ಬಗೆಯ ಬಂಗಾರದ ಆಭರಣ, ಚೈನ್, ನೆಕ್ಲೇಸ್, ರಿಂಗ್ಸ್, ವಜ್ರದಾಭರಣಗಳು ಲಭ್ಯ. 86 ವರ್ಷಗಳ ಇತಿಹಾಸ ಇರುವ ಅತಿ ನಂಬುಗೆಯ ವಿಶ್ವಾಸಾರ್ಹ ಜ್ಯುವೆಲರಿ ಶೋರೂಮ್. ಹಬ್ಬದ ಶುಭ ಸಂದರ್ಭದಲ್ಲಿ ಎಲ್ಲಾ ನಮೂನೆಯ ವಿವಿಧ ನವನವೀನ ವಿನ್ಯಾಸದ ಆಭರಣದೊಂದಿಗೆ ಹೊಸ ನಮೂನೆಯ ಡೈಮಂಡ್ ಜ್ಯುವೆಲರಿಯನ್ನ ಪರಿಚಯಿಸಲಾಗುತ್ತಿದೆ. ಡೈಮಂಡ್ ರಿಂಗ್, ಡೈಮಂಡ್ ನೆಕ್ಲೆಸ್ ಎಲ್ಲವೂ ನಿಮ್ಮ ವಿವಿ ಶಿರೋಡ್ಕರ್ ಜ್ಯುವೆಲರ್ಸ್ನಲ್ಲಿ ಮಾತ್ರ. ಇಂದೇ ನಮ್ಮ ಶೋರೂಮ್ಗೆ ಭೇಟಿ ನೀಡಿ ಹಾಗೂ ಆಕರ್ಷಕ ಉಡುಗೊರೆಗಳನ್ನ ಪಡೆಯಿರಿ. ಅತಿ ಕಡಿಮೆ ಮೇಕಿಂಗ್ ಚಾರ್ಜಸ್ನೊಂದಿಗೆ ನಿಮ್ಮ ನೆಚ್ಚಿನ ಬಹು ಆಯ್ಕೆಯ ಬೆಳ್ಳಿ ಆಭರಣಗಳ ಪ್ರತ್ಯೇಕ ಮಳಿಗೆಯು ನಿಮಗಾಗಿ ವ್ಯವಸ್ಥಿತಗೊಳಿಸಲಾಗಿದೆ. ಬೆಳ್ಳಿಯ ಆಭರಣದೊಂದಿಗೆ ಬಿಂದಿಗೆ, ದೇವರ ಪೂಜಾ ಕೈಂಕರ್ಯಕ್ಕೆ ಬಳಸುವ ಬೆಳ್ಳಿಯ ವಸ್ತುಗಳು ಸಹ ಲಭ್ಯ. ಇದರೊಂದಿಗೆ ಗ್ರಹಗತಿಗನುಗುಣವಾಗಿ ಬಳಸುವ ಜಾತಿ ಹರಳುಗಳು, ಉಂಗುರ, ಸ್ಟೋನ್ಗಳು ನಿಮಗಾಗಿ ಕಾರವಾರದ ಬಿಗ್ಗೆಸ್ಟ್ ಜ್ಯುವೆಲರಿ ಶೋರೂಮ್ನಲ್ಲಿ. ಇಂದೇ ಭೇಟಿ ನೀಡಿ ವಿವಿ ಶಿರೋಡ್ಕರ್ ಅಂಡ್ ಸನ್ಸ್, ಸಲ್ಮಿನ್ ಆರ್ಕೇಡ್, ಗ್ರೀನ್ ಸ್ಟ್ರೀಟ್, ಕಾರವಾರ. ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ. ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನು ಹೊಂದಿರುವ, ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನು ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್. ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್, ವಾಷಿಂಗ್ ಮಷೀನ್, ಎಲ್ಇಡಿ ಟಿವಿ, ಎಸಿಗಳು ಲಭ್ಯ. ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ ಒನ್ ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು, ಆಫೀಸ್ ಟೇಬಲ್, ಆಫೀಸ್ ಚೇರ್, ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ. ಟೀಕ್ ವುಡ್ ಸೋಫಾ ಸೆಟ್, ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ಗಳನ್ನು ಮಾಡಿಕೊಡಲಾಗುವುದು. ಕಸ್ಟಮೈಸ್ಡ್ ಕಿಚನ್, ವಾರ್ಡ್ರೋಬ್ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು. ನಮ್ಮಲ್ಲಿ ಜುರಾಫ್ಲೆಕ್ಸ್, ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್, ಆರ್ಥೋಪೆಡಿಕ್ ಮ್ಯಾಟ್ರೆಸ್, ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ. ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್, ಗ್ರೈಂಡರ್, ಫ್ಯಾನ್, ಕುಕ್ಕರ್, ತವಾ, ಫ್ಲಾಸ್ಕ್, ಮೈಕ್ರೋ ಓವನ್ಗಳು ಲಭ್ಯವಿದೆ. 0% ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ. ಮಿಲನ್ ಎಂಟರ್ಪ್ರೈಸಸ್ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ 2,000 ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು. ಈ ಲಕ್ಕಿ ಡ್ರಾನಲ್ಲಿ 7 ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ. ಲಕ್ಕಿ ಡ್ರಾದಲ್ಲಿ ಒಂದು ಕಾರ್, 2 ಬೈಕ್ ಮತ್ತು ರೆಫ್ರಿಜರೇಟರ್, ವಾಷಿಂಗ್ ಮಷೀನ್ ಸೇರಿದಂತೆ 30 ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ. ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿಲನ್ ಎಂಟರ್ಪ್ರೈಸಸ್ನ ವಾಕ್ಯ. ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್, ಕಾಜುಬಾಗ್ ಕಾರವಾರ, ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೊನ್ನಾವರ, ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ, ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ, ಜೆಎಸ್ ಬಿಲ್ಡಿಂಗ್ ಜೆಎನ್ ರೋಡ್ ದಾಂಡೇಲಿ, ಕೆಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ. ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ. ರಾಜಲಕ್ಷ್ಮಿ ಜ್ಯುವೆಲರ್ಸ್ ಗೋಲ್ಡ್ ಜ್ಯುವೆಲರಿ, 916 BIS ಹಾಲ್ಮಾರ್ಕ್. ನ್ಯಾಚುರಲ್ ಡೈಮಂಡ್ ಜ್ಯುವೆಲರಿ, ನ್ಯಾಚುರಲ್ ಜೆಮ್ ಸ್ಟೋನ್ಸ್. We'll be right back.
ಆಕರ್ಷ ಫ್ಯಾಷನ್ ಜ್ಯುವೆಲ್ಲರಿ, ಸಿಲ್ವರ್ ಜ್ಯುವೆಲ್ಲರಿ ಅಂಡ್ ಆರ್ಟಿಕಲ್ಸ್, ಪ್ಯೂರಿಟಿ 92.5 ಅಂಡ್ 100% 1 gram ಅಂಡ್ ಇಮಿಟೇಷನ್ ಜ್ಯುವೆಲ್ಲರಿ, ಗೆಟ್ ಲಕ್ಷುರಿ ಅಂಡ್ ಪ್ರೀಮಿಯಂ ಜ್ಯುವೆಲ್ಲರಿ ಓನ್ಲಿ ಎಟ್ ರಾಜಲಕ್ಷ್ಮಿ ಜ್ಯುವೆಲ್ಲರ್ಸ್. ಗೆಟ್ ಎಕ್ಸೈಟಿಂಗ್ ಆಫರ್ಸ್ ಆನ್ ದಿಸ್ ದಿವಾಲಿ.